विश्व मूत्रपिंड कायले दिन प्रयुक्त आदर्श आस्पत्र वतिया मूत्रपिंड कायले तज्ञ वैद्यर डॉक्टर मेघा भैरव नेतृत्व में बृहत् उचित मूत्रपिंड कायले तपासणा ಶಿಬಿರವು ಜರುಗಿತು. ಕಾರ್ಯಕ್ರಮವನ್ನು ತಜ್ಞ ವೈದ್ಯರಾದಂತಹ ಡಾಕ್ಟರ್ ಮೇಘಾ ಪೈ ಮತ್ತು ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದಂತಹ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಅವರು ಮಾತನಾಡಿ, ಮೂತ್ರಪಿಂಡದ ಕಾಯಿಲೆಯು ಯಾರಿಗೆ ಯಾವಾಗ ಬರುತ್ತದೆ ಎಂದು ಹೇಳುವುದು ಕಷ್ಟ. ಈಗಿನ ಕಾಲದಲ್ಲಿ ಸುಮಾರು 100ರಲ್ಲಿ 35ರಿಂದ 45 ಜನರಿಗೆ ಕಾಯಿಲೆ ಇದ್ದು, ಭಾರತದಲ್ಲಿ ಶೇಕಡ 7ರಿಂದ 11 ಡಯಾಬಿಟಿಸ್, ಶೇಕಡ 17 ರಕ್ತದೊತ್ತಡ ರೋಗಿಗಳನ್ನು ನಾವು ಕಾಣುತ್ತೇವೆ. ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಊಟದ ವ್ಯವಸ್ಥೆ, ವ್ಯಾಯಾಮ, ದೇಹದ ತೂಕದ ಕಾಳಜಿ ಇಲ್ಲದಿದ್ದಾಗ ಡಯಾಬಿಟಿಸ್, ರಕ್ತದೊತ್ತಡವನ್ನು ಮುಂತಾದ ರೋಗಗಳು ಕಂಡುಬರುತ್ತವೆ. ಸಾಮಾನ್ಯವಾಗಿ ಡಯಾಲಿಸಿಸ್ ಇರುವ ರೋಗಿಗಳಿಗೆ ಶೇಕಡ 40ರಿಂದ 70ರಷ್ಟು ಡಯಾಬಿಟಿಸ್ ಮತ್ತು ರಕ್ತದೊತ್ತಡ ಇರುವವರಿಗೆ ಮೂತ್ರಪಿಂಡದ ಕಾಯಿಲೆ ಕಂಡುಬರುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮೂತ್ರಪಿಂಡದ ಕಾಯಿಲೆಗಳ ಕುರಿತಾಗಿ ಮಾಹಿತಿ ನೀಡಿ ಮಾತನಾಡಿದ ಡಾಕ್ಟರ್ ಮೇಘಪ್ಪಯ್ಯವರು, ವಿಶ್ವ ಮೂತ್ರಪಿಂಡ ಕಾಯಿಲೆ ದಿನವು ಒಂದು ಆಚರಣೆಯಲ್ಲ, ಇದು ಒಂದು ಜಾಗೃತಿ ಅಭಿಯಾನವಾಗಿದ್ದು ಇದರಲ್ಲಿ ಮೂತ್ರಪಿಂಡ ಕಾಯಿಲೆ ಬಗ್ಗೆ ಜಾಗೃತಿಯನ್ನು ವಹಿಸಿಕೊಳ್ಳುವುದು ಅತಿ ಮುಖ್ಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹೃದಯ ರೋಗ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಶ್ರೀಕಾಂತ್ ಕೃಷ್ಣ ಉಪಸ್ಥಿತರಿದ್ದರು. ಆಕ್ಚುಲಿ ಇವತ್ತು ನಮ್ಮ ವೈದ್ಯರಾದ ಮೇಘ ಭೈರವರು ಒಂದು ಉಚಿತವಾದ ಕ್ಯಾಂಪನ್ನು ಮಾಡಬೇಕು. ಜನರಿಗೆ ನಾವು ಒಂದು ಕಿಡ್ನಿ ಬಗ್ಗೆ ಒಂದು ನಾವು ಅರಿವನ್ನು ಮೂಡಿಸಬೇಕು ಅಂತ ಹೇಳಿದಾಗ ನಾವು ತುಂಬ ಹುಡುಗಿಯರಿಂದ ಅದನ್ನು ಒಪ್ಪಿಕೊಂಡು ಕಾರಣ ಇಷ್ಟನೇ. ಯಾಕೆಂತ ಹೇಳಿದರೆ ಕಾಯಿಲೆ ಯಾವಾಗ ಯಾರಿಗೆ ಬರ್ತದೆ ಅಂತ ಹೇಳೋದು ಕಷ್ಟ. ಈಗಿನ ಕಾಲದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಈಗ ನಮಗೆ ಸುಮಾರು 100ರಲ್ಲಿ 35ರಿಂದ 40 ಜನ ಬೊಜ್ಜುದೇಹಗಳಿದ್ದೇವೆ, ಅಂದರೆ ಅಗತ್ಯತೆಗಿಂತ ಜಾಸ್ತಿ ಇದೆ. ಅದೇ ರೀತಿ ಶೇಕಡ 7ರಿಂದ 11 ನಮ್ಮ ಇಂಡಿಯಾದಲ್ಲಿ ಡಯಾಬಿಟಿಸ್ ಹೊಂದಿದ್ದಾರೆ. ಅದೇ ರೀತಿ ಶೇಕಡ 17% ಅಂದರೆ 15ರಿಂದ 20% ಬ್ಲಡ್ ಪ್ರೆಷರ್ ರೋಗಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಬೇರೆ ಬೇರೆ ಕಾರಣಗಳಿಲ್ಲ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ ನಮ್ಮ ಊಟದ ವ್ಯವಸ್ಥೆ ಸರಿಯಿಲ್ಲ, ನಮಗೆ ರೆಗ್ಯುಲರ್ ಎಕ್ಸಸೈಸ್ ಇಲ್ಲ, ನಮ್ಮ ದೇಹದ ತೂಕದ ಬಗ್ಗೆ ನಾವು ಕಾಳಜಿಯನ್ನು ವಹಿಸ್ತಿಲ್ಲ, ಅದರಿಂದ ನಮಗೆ ಡಯಾಬಿಟಿಸ್ ಮತ್ತು ಬ್ಲಡ್ ಪ್ರೆಷರ್ನ ನಾವು ಜಾಸ್ತಿ ಕಾಣ್ತಿದ್ದೇವೆ. ಈ ಬ್ಲಡ್ ಪ್ರೆಷರ್ ಡಯಾಬಿಟಿಸ್ ಬಂತು ಅಂತ ಹೇಳಿದರೆ ಸಾಮಾನ್ಯವಾಗಿ ಅದರಲ್ಲಿ ಶೇಕಡ 30ರಿಂದ 40% ಇವತ್ತು ಏನು ನಮಗೆ ಡಯಾಲಿಸಿಸ್ ರೋಗಿಗಳಿದ್ದಾರೆ, ಆ ಡಯಾಲಿಸಿಸ್ ರೋಗಿಗಳು ಶೇಕಡದಿಂದ 40ರಿಂದ 70% ಡಯಾಬಿಟಿಸ್ ಮತ್ತು ಬ್ಲಡ್ ಪ್ರೆಷರ್ ಇದೆ. ಶೇಕಡ ಅಂದರೆ 100 ಡಯಾಬಿಟಿಸ್ ಪೇಷಂಟ್ಸ್ ಇದ್ದರೆ ಅದರಲ್ಲಿ 40 ಜನಕ್ಕೆ 50 ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಬಂದೇ ಬರ್ತದೆ. ಅದೇ ರೀತಿ ನಮ್ಗೆ ಏನು ಬೇಕು, ಸಿಕೆಡಿ ಪೇಷಂಟ್ಸ್ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್, ಯಾರು ನಿರಂತರವಾಗಿ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇದ್ದಾರೆ, ಅದರಲ್ಲಿ 50% ಜಾಸ್ತಿ ಜನಕ್ಕೆ ಡಯಾಬಿಟಿಸ್ ಇದೆ. ಅಂದರೆ ಡಯಾಬಿಟೀಸ್ ಮತ್ತು ಬ್ಲಡ್ ಪ್ರೆಷರ್ ಇರೋರಿಗೆ ಈ ಕಿಡ್ನಿ ಕಾಯಿಲೆಗಳು ಜಾಸ್ತಿ. ಅದು ಒಂದೇ. ಎರಡನೇದಂತೆ ಹೇಳಿದರೆ ಬರೀ ಡಯಾಬಿಟೀಸ್ ಮತ್ತು ಕಿಡ್ನಿ ಡಯಾಬಿಟೀಸ್ ಮತ್ತು ಬ್ಲಡ್ ಪ್ರೆಷರ್ ಇದ್ದರೆ ಮಾತ್ರ ಕಿಡ್ನಿ ಪ್ರಾಬ್ಲಮ್ ಬರೋದಿಲ್ಲ, ಅದಕ್ಕೆ ಬೇರೆ ಕಾರಣಗಳು ಕೂಡ ಇರ್ತದೆ. ಅದು ನಮ್ಮದು ತಿನ್ನ ಆಹಾರದಲ್ಲಿ ಒಂದು ಟಾಕ್ಸಿನ್ಸ್ ಇರ್ಬೋದು, ಅಥವಾ ಅನಗತ್ಯವಾಗಿ ಡಾಕ್ಟರ್ ಒಂದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೆಲವು ಮಾತ್ರೆಗಳನ್ನು ತಗೊಳ್ಳೋದಿರ್ಬೋದು, ಅಥವಾ ನೋವಿನ ಮಾತ್ರೆಯನ್ನು ತುಂಬ ಜಾಸ್ತಿ ಉಪಯೋಗಿಸೋದಿಲ್ಲ ಇರ್ಬೋದು, ಅಥವಾ ಕೆಲವೊಮ್ಮೆ ನಾವು ಹೊಂದ್ಕೊಳ್ತೇವೆ ನಾವು ಆಯುರ್ವೇದ ಮತ್ತು ಹೋಮಿಯೋಪತಿ ಮಾಡೋದ್ರಿಂದ ನಾವು ತುಂಬ ಸೇಫ್ ಅಂತ ಹೇಳ್ಬಿಟ್ಟು ಅದರಿಂದಲೂ ಕೂಡ ಅದರಲ್ಲಿ ಹೆವಿ ಮೆಟಲ್ಸ್ ಕೂಡ ನಮಗೆ ಕಿಡ್ನಿ ಅಂದರೆ ಶೇಕಡ 40ರಿಂದ 60% ನಮಗೆ ಡಯಾಬಿಟೀಸ್ ಮತ್ತು ಬ್ಲಡ್ ಪ್ರೆಷರಿಂದ ಬಂದರೆ ಇನ್ನು ಅನದರ್ 40ರಿಂದ 50% ಬೇರೆ ಕಾರಣಗಳಿಂದ, ಅದು ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಟಾಕ್ಸಿನ್ಸ್ ಇರ್ಬೋದು ಅಥವಾ ಮಾತ್ರೆಗಳು ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ನಮಗೆ ಕಿಡ್ನಿ ಬರೋ ಪ್ರಾಬ್ಲಮ್ ಇರ್ತದೆ. ಸೊ ಹಾಗಾಗಿ ಈ ಒಂದು ಕಿಡ್ನಿ ಪ್ರಾಬ್ಲಮ್ಗಳನ್ನ ನಾವು ಆದಷ್ಟು ಬೇಗ ಕಂಡುಹಿಡಿದು ಅಂದರೆ ಒಂದು ಕರೆಕ್ಟ್ ಉತ್ತಮವಾದ ತಜ್ಞ ವೈದ್ಯರಿಗೆ ತೋರಿಸಿ ನಾವು ಅದನ್ನು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಾವೇನು ಎಂಡ್ ಸ್ಟೇಜ್ ಅಂತ ಹೇಳ್ತೇವೆ, ಎಂಡ್ ಸ್ಟೇಜ್ ಅಂತ ಹೇಳಿದರೆ
ನಮ್ಮ ರೋಗಿಗಳಿಗೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಡಯಾಲಿಸಿಸ್ ಬೇಕೆ ಡಯಾಲಿಸಿಸ್ ಬಂದಕ್ಕೆ ಹೋಗೋಕ್ಕೆ ನಾವು ಎಂಡ್ ಸ್ಟೇಜ್ ರಿನಲ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಆ ಡಯಾಲಿಸಿಸ್ ಅನ್ನು ಬಂದು ಇದೀಗ ತಗೊಂಡು ಹೋಗೋಕ್ಕೆ ನಾವು ಆದಷ್ಟು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೇವೆ. ಯಾಕೆ ಅಂತ ಹೇಳಿದರೆ ಒಂದು ಸಾರಿ ನಾವು ಈ ಡಯಾಬಿಟಿಸ್ಗೆ ಡಯಾಲಿಸಿಸ್ ಬೇಕು ಅಂತ ಹೇಳಿದರೆ ನಮಗೆ ಮೂರು ವಿಧ. ಒಂದು ಅಂತ ಹೇಳಿದರೆ ಒಂದು ಸಾರಿ ಪೇಷೆಂಟಿಗೆ ಕ್ರಿಯಾಟಿನ್ ಜಾಸ್ತಿ ಆಯಿತು ಅಥವಾ ಅವರಿಗೆ ಸಿಗ್ನೇಟು ಜಾಸ್ತಿ ಆಯಿತು, ಅಂದರೆ ಊಟ ಸೇರೋದಿಲ್ಲ, ವಾಂತಿ ಆಗಲಿಕ್ಕೆ ಶುರುವಾಗ್ತದೆ, ಅಥವಾ ಬೇರೆ ಬೇರೆ ಕಾರಣಗಳಿಗೆ ತುಂಬ ನಿತ್ರಾಣ ಆಗ್ತದೆ, ಹಿಮೋಗ್ಲೋಬಿನ್ ಕಡಿಮೆ. ಮೊಟ್ಟ ಮೊದಲನೇದಾಗಿ ವಿಶ್ವ ಕಿಡ್ನಿ ದಿನಾಚರಣೆಯ ಶುಭಾಶಯಗಳು. ಈ ಒಂದು ವಿಶ್ವ ಕಿಡ್ನಿ ದಿನಾಚರಣೆ ಅನ್ನೋದು ಒಂದು ಆಚರಣೆ ಅಲ್ಲ, ಇದೊಂದು ಜಾಗೃತಿ ಅಭಿಯಾನ. ಅಂದರೆ ನಾವು ಜನರಲ್ಲಿ ಕಿಡ್ನಿ ಡಿಸೀಸ್ ಬಗ್ಗೆ ಜಾಗೃತತೆಯನ್ನು ಬೆಳೆಸ್ಕೊಳ್ಬೇಕು. ಸೊ ಕಿಡ್ನಿ ಡಿಸೀಸ್ ಅನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರಿತೇವೆ. ಯಾಕಂದ್ರೆ ಅಂತ ಕಾಲದ ಕಿಡ್ನಿ ವೈಫಲ್ಯ ಆಗೋದನ್ನ ಹೆಚ್ಚಿನ ರೋಗಿಗಳಿಗೆ ಏನು ರೋಗದ ಲಕ್ಷಣಗಳೇನು ಇರುವುದಿಲ್ಲ. ಸೊ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡ ಕಿಡ್ನಿ ವೈಫಲ್ಯಕ್ಕೆ ಪ್ರಮುಖ ಕಾರಣ. ಪ್ರಾಥಮಿಕ ಹಂತದಲ್ಲಿ ಈ ಕಿಡ್ನಿ ವೈಫಲ್ಯವನ್ನು ನಾವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡದಿದ್ರೆ ಅಂತಕಾಲದ ಕಿಡ್ನಿ ವೈಫಲ್ಯಕ್ಕೆ ತೆರಳುತ್ತದೆ. ಡಯಾಲಿಸಿಸ್ ಎನ್ನುವುದು ಅಂತಕಾಲದ ಕಿಡ್ನಿ ವೈಫಲ್ಯ ರೋಗಿಗಳಿಗೆ ಒಂದು ವರದಾನ. ಅಂದರೆ ಈ ಒಂದು ಡಯಾಲಿಸಿಸ್ ಫೆಸಿಲಿಟಿ ಇದ್ದಿದ್ದರಿಂದ ಅವ್ರದ್ದೊಂದು ಲೈಫ್ ಸ್ಪ್ಯಾನ್ನ ಜಾಸ್ತಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಸೊ ಇವತ್ತಿನ ಈ ವಿಶ್ವ ಕಿಡ್ನಿ ದಿನಾಚರಣೆ ದಿನ ನಾವು ಡಯಾಲಿಸಿಸ್ ಪೇಷಂಟ್ಸ್ಗೆ ಒಂದು ಕ್ಯಾಂಪನ್ನು ಮಾಡಿ ಅವರಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ನಡೆದಿರುವ ರೋಗಿಗಳೇ, ಕಿಡ್ನಿ ರೋಗಿಗಳೇ, ಈ ಒಂದು ಕಿಡ್ನಿ ವಿಶ್ವ ಕಿಡ್ನಿ ದಿನಾಚರಣೆ ಅಂತ ನಾವೇನು ಆಚರಿಸ್ತಾ ಇದ್ದೇವೆ, ಇದು ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಒಂದು ಪ್ರೋಗ್ರಾಮ್. ಈ ದಿವಸ ನಾವು ಎಲ್ಲ ಕಿಡ್ನಿ ಪೇಷೆಂಟ್ಗಳಿಗೂ ಸೂಕ್ತ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಅಟ್ಲೀಸ್ಟ್ ಡಯಾಲಿಸಿಸ್ಗೆ ಒಳಗಾಗ್ತಾ ಇರುವಂತಹ ರೋಗಿಗಳನ್ನು ಅವರಿಗೆ ಸೂಕ್ತ ಪರೀಕ್ಷೆ ಮಾಡೋದರ ಮೂಲಕ, ಅದರ ಜೊತೆಯಲ್ಲಿ ಕಿಡ್ನಿ ಕಾಯಿಲೆ ಜೊತೆಯಲ್ಲಿ ಕೆಲವೊಮ್ಮೆ ನಾನು ಹೃದ್ರೋಗ ತಜ್ಞಾಗಿ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಹೃದ್ರೋಗ ಮತ್ತು ಕಿಡ್ನಿ ಕಾಯಿಲೆಗೆ ಭಾಳ ಹತ್ತಿರದ ನಡೆದಿದೆ. ಸಾಧಾರಣ ಬಿ ಪಿ, ಶುಗರ್ ಇತ್ಯಾದಿಗಳಿಂದ ಕಿಡ್ನಿ ಫೇಲ್ ಆಗ್ತದೆ, ಹಾಗೆ ಅದೇ ಕಾರಣಗಳಿಂದ ಹೃದ್ರೋಗ ಸಹ ಬರ್ತದೆ. ಕಿಡ್ನಿ ರೋಗಿಗಳು, ಕಿಡ್ನಿ ವೈಫಲ್ಯ ರೋಗಿಗಳಿಗೆ ಸಾಧಾರಣವಾಗಿ ಮರಣ ಹೊಂದತಕ್ಕಂತಹ ಕಾರಣ ಅಂತ ಹೇಳಿದರೆ ಹಾರ್ಟ್ ಕಾಯಿಲೆ. ಸೊ ಹಾಗಾಗಿ ಹೆಚ್ಚಿನ ಕಿಡ್ನಿಗಳಿಗೆ ಅಂತ್ಯಕಾಲದಲ್ಲಿ ಹಾರ್ಟ್ನ ಕಾಯಿಲೆ ಸಹ ಬರ್ತದೆ. ನಾವು ಅದಕ್ಕೆ ಸೂಕ್ತವಾದ ಪರೀಕ್ಷೆಗಳನ್ನು ನಡೆಸೋದ್ರ ಮೂಲಕ ಕಂಡುಹುಡುಕಿ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಿದರೆ ಅದು ಮರಣ ಹೊಂದೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಕಿಡ್ನಿ ಕಾಯಿಲೆ ಈಗಾಗಲೇ ಡಾಕ್ಟರ್ ಹೇಳಿದಂತೆ ಬಿ ಪಿ, ಶುಗರ್, ಕೆಲವು ಥರದ ಮಾತ್ರೆಗಳು, ನೋವಿನ ಮಾತ್ರೆಗಳು, ಟಾಕ್ಸಿನ್ಸ್ ಮತ್ತು ಇತ್ಯಾದಿ ಕಾರಣಗಳಿಂದ ಕಿಡ್ನಿ ಕಾಯಿಲೆ ಬರ್ತದೆ. ಟೆಂಪರರಿ ತತ್ಕಾಲಿಕ ಕಿಡ್ನಿ ಫೇಲ್ಯೂರ್ ಆದರೆ ನಾವು ಹಾಗೆ ಮ್ಯಾನೇಜ್ ಮಾಡ್ಬೋದು, ಅಥವಾ ತತ್ಕಾಲ ಡಯಾಲಿಸಿಸ್ ಒಂದೆರಡು ಸೆಷನ್ ಕೊಟ್ಟು ಕಿಡ್ನಿ ಸರಿಯಾಗ್ತಾನೆ ನಿಲ್ಲಿಸ್ಬೋದು. ಆದರೆ ಅಂತ್ಯಕಾಲದ ಕಿಡ್ನಿ ವೈಫಲ್ಯ ಅಂತ ಹೇಳಿದ್ರೆ ಪೇಷಂಟ್ಗೆ ಪರ್ಮನೆಂಟ್ ಡಯಾಲಿಸಿಸ್ ಬೇಕಾಗ್ತದೆ. ಇದು ಆರ್ಥಿಕವಾಗಿ ಸಹ ಪೇಷಂಟ್ನ ಮೇಲೆ ಸಾಕಷ್ಟು ಹೊರೆಯನ್ನು ಉಂಟು ಮಾಡ್ತದೆ. ಆದರೆ ಈಗ ಬರ್ತಾ ಬರ್ತಾ ಡಯಾಲಿಸಿಸ್ ಖರ್ಚು ಕಮ್ಮಿ ಆಗ್ತಾ ಇದೆ, ಇದರ ಚಿಕಿತ್ಸೆ ಕಮ್ಮಿ ದರದಲ್ಲಿ ಎಲ್ರಿಗೂ ಸಿಗ್ತಾ ಇದೆ. ಹಾಗಾಗಿ ಎಲ್ಲರೂ ಇದರ ಪ್ರಯೋಜನ ಪಡ್ಕೊಳ್ಬೇಕು ಮತ್ತು ಎಲ್ಲ ರೋಗಿಗಳಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಾನು ಹೇಳ್ಬೋದು. ನಮಸ್ಕಾರ.